ಪ್ರಜ್ವಲ್ ರೇವಣ್ಣ ಅವರು ಪೆಂಡ್ರಾವ್ ಕೇಸಿಗೆ ಸಂಬಂಧಪಟ್ಟಂತೆ ಇವತ್ತು ಕುಮಾರಸ್ವಾಮಿ ಅವರು ದೊಡ್ಡ ಆರೋಪ ಮಾಡಿರುವಂಥದ್ದು. ಪ್ರಜ್ವಲ್ ಈ ಪೆಂಡ್ರಾವ್ ಕೇಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಭಾಗಿ ಆಗಿದ್ದಾರೆ ಅನ್ನುವಂಥದ್ದು ನೇರ ಆರೋಪ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ವಜಾ ಮಾಡಬೇಕು ಈಗಾಗಲೇ ಪೆನ್ ಡ್ರೈವ್ ಈ ರಾಜ್ಯ ಮತ್ತು ದೇಶ ತುಂಬ ಚರ್ಚೆ ಮತ್ತು ಸದ್ದು ಮಾಡಿರುವಂಥ ಸಂಗತಿ. ಸೊ ಇವಾಗ ಕುಮಾರಸ್ವಾಮಿ ಅವರು ಬೆಳಗ್ಗೆ ಮಾಡುತ್ತಾ ಆರೋಪ ಸಾಬೀತು ಆಗ್ಬೇಕಾದ್ರೆ ಈಗಾಗಲೇ ಎಸ್ ಐ ಟಿಗೆ ನೇಮಿಸಿದ್ದಾರೆ ಸಿ ಎಂ ಅವರು. ಸೊ ಅವರು ಅದನ್ನು ಪೂರ್ಣ ತನಿಖೆ ಮಾಡಿ ವರದಿ ಕೊಡೋವರೆಗೆ ಯಾರು ಇದರಲ್ಲಿ ಇದ್ದಾರೆ ಕುಮಾರಲ್ಲಿ ಅದನ್ನು ಹೇಳಲಿಕ್ಕೆ ಆಗೋಲ್ಲ. ಸೊ ವರದಿ ಬರಲೇಬೇಕು. ಈಗ ಆರೋಪ ನಾವು ಮಾಡಲಿಕ್ಕೆ ಮಾಡ್ತೀವಿ ಅಷ್ಟೇ, ಅಂತಿಮವಾಗಿ ಅಥಾರಿಟಿ ಏಜೆನ್ಸಿ ಮಾಡಬೇಕು, ಅದನ್ನು ಕಾಯಬೇಕಷ್ಟೇ. ಅದಕ್ಕೆ ಅದನ್ನು ಅವ್ರು ಮಾಡಿರ್ಬೋದು ಆರೋಪ ಪತ್ರ ಇಲ್ಲ, ಪ್ರಶ್ನೆ ಇಲ್ಲ. ಆದರೆ ಅದನ್ನು ಅಪ್ರೂವ್ ಮಾಡೋರು ಏಜೆನ್ಸಿ ಸರ್ಕಾರ. ಸೊ ಅಲ್ಲಿವರೆಗೆ ಕಾಯಬೇಕು, ಅವರು ಕಾಯಬೇಕು, ನಾವು ಕಾಯಬೇಕು. ಅಂದು ನಿಮ್ಮ ಸಹೋದರ ಇಂದು ಜೋಲ್ ರೇವಣ್ಣ ಅಂತ ಹೇಳ್ತಾರೆ, ಬಿಡುಗಡೆ ಮಾಡಿದಂತ ಏನಿದೆ ಅಲ್ಲ, ಅದು ಯಾರು ಮಾಡ್ಯಾರೋ ಅದು ಆದ್ಮೇಲೆ ಪ್ರೂವ್ ಆಗುತ್ತಲ್ಲ. ಈಗ ಯಾರು ಮಗ ಆರೋಪ ಮಾಡಲೇ ಆರೋಪ ಮಾಡಿದ್ರೆ ಓಕೆ, ಅದು ಕರೆಕ್ಟ್. ಆದರೆ ಪ್ರೂವ್ ಆಗಬೇಕಲ್ಲ, ಇವರೇ ಮಾಡಿದಾರೆ ಅಂತ ಈಗ ಹೇಳಲಿಕ್ಕಾಗಲ್ಲ. ನಾಳೆ ಬೇರೆಯವ್ರ ಎಲ್ಲೂ ಹೋಗ್ಬೋದಲ್ಲ ತನಿಖೆ, ಯಾವುದೋ ದಿಕ್ಕಿನಲ್ಲಿ ಹೋಗ್ಬೋದು, ಮತ್ತೆ ಯಾರು ಮಾಡಿರ್ಬೋದು ಇವರೇ ಅಂತ ಹೇಳಲಿಕ್ಕೆ ಸದ್ಯಕ್ಕಾಗಲ್ಲ. ಆದರೆ ತನಿಖೆ ಪೂರ್ಣಗೊಂಡ ನಂತರ ಅದಕ್ಕೆ ಏನಾರು ಅಂತ ಅಂತಿಮವಾಗಿ. ಕುಮಾರಸ್ವಾಮಿ ಅವರ ಆರೋಪ ಹೇಗಿದೆ ಅಂತಂದರೆ ಸರ್, ಎಸ್ ಐ ಟಿಯನ್ನು ಯಾರು ರಚನೆ ಮಾಡಿದ್ದಾರೆ ಅವರೇ ವಿಡಿಯೋ ಹಿಂದೆ ಇರುವಂಥದ್ದು, ಅವರೇ ಬಿಡುಗಡೆ ಮಾಡಿರುವಂಥದ್ದು. ಅಂದರೆ ಈಗ ಸರ್ಕಾರದಲ್ಲಿ ಮಹಾನಾಯಕ ಅಂತ ಡೈರೆಕ್ಟ್ ಹೆಸರು ತೊಗೊಂಡಿದ್ದಾರೆ ಸರ್, ಶಿವಕುಮಾರ್ ಅವ್ರ ಹೆಸರೇ ತೊಗೊಂಡಿದ್ದಾರೆ. ಅದೇ ತೊಗೊಂಡಿರ್ಬೋದು, ತೊಗೊಳ್ಳಿಕ್ಕೆ ಅವ್ರಿಗೆ ಅಧಿಕಾರ ಇದೆ, ಅವ್ರದ್ದು ಹೇಳಿರ್ಬೋದು, ಅದ್ರ ಬಗ್ಗೆ ನಮ್ಗೆ ವಾದಿಲ್ಲ. ಈಗ ನಮ್ಮ ಡಿ ಸಿ ಎಮ್ ಆಗಲಿ ಬೇರೆ ಯಾರೇ ಆಗಲಿ ಅವ್ರ ಮ್ಯಾಗ ಆಗ್ಬೇಕ್ರಿ, ಅಥಾರಿಟಿನ ಫೈನಲ್ ಅಲ್ಲಿವರೆಗೆ ನಾವು ಏನು ಹೇಳಕ್ಕಾಗಲ್ಲ. ಆರೋಪ ಅಷ್ಟೇ, ಅಲ್ಲಿವರೆಗೆ ಕಾಯ್ಬೇಕಷ್ಟೇ, ಅದನ್ನ ಬಿಟ್ಟು ಬೇರೆ ದಾರಿ ಇಲ್ಲ. ರಾಕೇಶ್ ಅವ್ರ ನಿಧನ ನಂತರ ಅವ್ರ ಮನೆಯಲ್ಲಿ ಏನೇನಾಯ್ತು, ಸಿದ್ದರಾಮಯ್ಯ ಅವ್ರ ಮನೆಯಲ್ಲಿ ಎಲ್ಲ ಗೊತ್ತಿದೆ, ಎಲ್ಲ ಹೊರಗೆ ಹಾಕ್ತೀನಿ ಅಂತಂದಿದ್ದಾರೆ. ಅವಾಗ ಅವ್ರನ್ನ ಸೇವ್ ಮಾಡಿದ್ದು ಪ್ರಧಾನಮಂತ್ರಿಗಳಂತಾನೆ ಹೇಳಿದ್ದಾರೆ. ಏನು ಸರ್ ಅವಾಗ ಏನಾಗಿತ್ತು ರಾಕೇಶ್ ಅವರು ಕುಟುಂಬದ ಪ್ರಕರಣ ಇದೆ, ಪ್ರಕರಣದಲ್ಲಿ ಆ ವಿಚಾರ ಕೂಡ ಮುಂದಿನ ಬೆಳಕು ತುಂಬಿರ್ತೀನಿ. ಆ ವಿಷಯ ಅವ್ರ ಕುಟುಂಬದಾದಂಥ ವಿಚಾರ ಏನಿದೆಯಲ್ಲ, ಅವಾಗ ಪ್ರಧಾನಮಂತ್ರಿ ಮೋದಿ ಮತ್ತು ಸುಷ್ಮಾ ಸ್ವರಾಜ್ ಅವಾಗ ಸಹಾಯ ಮಾಡಿದ್ರು, ಆ ಸೌಜನ್ಯ ಕುಟುಂಬದ ಮರ್ಯಾದೆ ಉಳಿಸುವಂಥ ಕೆಲಸವನ್ನು ಮಾಡಿದ್ರು ಅನ್ನೋದಿಲ್ಲ. ಅದು ನೋಡಿ, ಅದಕ್ಕೂ ಈಗ ಆಗಿ ಹೋಗಿ ಘಟನೆ, ಅದು ಸುಮಾರು 5 ವರ್ಷ ಮೇಲಾಗಿರಬೇಕು. ಆ ಘಟನೆ ಬೇರೆ, ಈ ಘಟನೆ ಬೇರೆ. ಸೊ ಈಗ ಇರೋದು ಪ್ರಶಸ್ತವಾಗಿರೋಂಥದ್ದು ಇದು ಸಿ ಡಿ ಪ್ರಕರಣ. ಆದಷ್ಟು ಬೇಗ ತನಿಖೆಗೆ ಒತ್ತಾಯ ಮಾಡೋದು ಒಂದೇ ಪರಿಹಾರ, ಅವರು ಮಾಡಬೇಕು ನಾವು ಮಾಡಬೇಕು ಅಷ್ಟೇ. ಕುಟುಂಬಗಳನ್ನ ಟಾರ್ಗೆಟ್ ಮಾಡುವಂತ ಈ ಕೇಸ್ ಬಂದಾಗೂ ಕೂಡ ಡಿ ಕೆ ಶಿವಕುಮಾರ್ ಹೆಸರು ಮುನ್ನೆಲೆಗೆ ಬಂದಿತ್ತು, ಈ ಕೇಸಲ್ಲೂ ಅವ್ರ ಹೆಸರು ಮುನ್ನೆಲೆಗೆ ಬಂದಿದೆ. ಸೊ ರಮೇಶ್ ಜಾರಕಿಹೊಳಿ ಅವ್ರ ವಿಚಾರದಲ್ಲೂ ಅದು ತಾರ್ಕಿಕ ಅಂತ್ಯ ಕಾಣಲಿಲ್ಲ. ಕಾಣಲಿಲ್ಲ, ಅದ ಪೂರ್ಣ ಹೇಳೋದಿಲ್ಲ, ಅದು ಅಂತಿಮವಾಗಿ ಅದು ಆಗಲಿಲ್ಲ. ಹೀಗಾಗಿ ನೀವು ಹೇಳ್ದಂಗೆ ಅರ್ಧಕ್ಕೆ ಇನ್ನೂ ನಿಂತಿದೆ ಅದು ರಾಜಕೀಯ ಸಡೆ ಅಂತ. ಇಂಥದ್ದೊಂದು ರಾಜಕಾರಣದಲ್ಲಿ ಆ ರೀತಿಯ ಅಂತ ನಡೀತಾ ಇದ್ದಾವ, ಯಾವ ಕಾರಣಕ್ಕೆ ಮಾಡಿದಾರೆ, ಯಾರು ಮಾಡ್ಯಾರ, ಕಾದ್ ನೋಡ್ಬೇಕಷ್ಟು. ಈಗ ಹೇಳಿಕ್ಕಾಗಲ್ಲ, ಈಗ ಅವ್ರು ಆರೋಪ ಮಾಡಿದಾರೆ, ಈಗ ಇವರೇ ಮಾಡಿದಾರೆ ಅಂತ ಹೇಳಿಕ್ಕಾಗಲ್ಲ. ಮುಖ್ಯ ಆರೋಪ ಮಾಡಿದ್ದು ಏನಂದ್ರೆ ಸರ್, ಡಾಕ್ಟರ್ ಡ್ರೈವರ್ ಕಾರ್ತಿಕ್ ಅವರು ಆಮೇಲೆ ಏನು ಅಡ್ವೊಕೇಟ್ ಇದ್ದಾರೆ ದೇವರಾಜ್ ಅವರು ಎಲ್ಲ ಕೂಡ ಡೈರೆಕ್ಟ್ ಆಗಿ ಶಿವಕುಮಾರ್ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವರೇ ವಿಡಿಯೋ ರಿಲೀಸ್ ಮಾಡಿದ್ರು, ಮತ್ತು ಲಕ್ಷಾಂತರ ಪೆಂಡ್ರ ಹಚ್ಚಿದವರು ಅವರೇ. ಇಲ್ಲ, ಈಗ ಈ ಎಸ್ ಐ ಟಿಯಲ್ಲಿ ಬಂದೇ ಬರ್ತಲ್ಲ, ಯಾರು ಹಂಚಿದ್ರು, ಎಲ್ಲಿಂದ ರಿಲೀಸ್ ಮಾಡ್ರು, ಅವ್ರ ಕಡೆ ಅದನ್ನು ಹೋಗ್ಲಿಕ್ಕೆ ಯಾರ ಪ್ರೇರಣೆ ಮಾಡ್ರು, ಏನಿದ್ರು ನಮ್ಮ ವೈಯಕ್ತಿಕ ದ್ವೇಷ ನಮ್ ನಮ್ಮಲ್ಲಿದ್ರು, ಸುಮಾರು ಹೆಣ್ಣು ಮಕ್ಕಳ ಹತ್ರಲ್ಲಿ ಇವರ ಲೈಫ್ ಟೋಟಲಿ ವಾಪಸ್ ಬರ್ಲಿಕ್ಕೆ ಬಹಳ ಕಷ್ಟ. ಅವ್ರಿಗೆ ಏನಾದ್ರೂ ಸರ್ಕಾರ ಜವಾಬ್ದಾರಿ ಅಂತ ಕುಮಾರಸ್ವಾಮಿ ಸರ್ಕಾರ ಜವಾಬ್ದಾರಿ ಆಗಲ್ಲ. ಸರ್ಕಾರ ಜವಾಬ್ದಾರಿ, ಸರ್ಕಾರ ಯಾರು ಆರೋಪಿ ಇದಾರೆ ನಾವು ಹಿಡಿದು ಶಿಕ್ಷೆ ಕೊಡಿಸೋ ಅಷ್ಟೇ ಜವಾಬ್ದಾರಿ, ಸರ್ಕಾರ ಜವಾಬ್ದಾರಿ ಆಗ್ತಾರೆ. ಯಾಕೆಂದ್ರೆ ಸದ್ಯ ಸರ್ಕಾರ ಪಾತ್ರ ಏನಿಲ್ಲ ಅಂತ ನಮ್ಮದು ಎಸ್ ಐ ಟಿ ನಿಮಿಸಿದೀವಿ, ಕಾದು ನೋಡೋಣ ಬರಲಿ. ಇಂಥ ಕೇಸ್ನಲ್ಲಿ ಪದೇ ಪದೇ ಡಿ ಕೆ ಶಿವಕುಮಾರ್ ಅವರ ಹೆಸರು ಕೇಳಿ ಬರುತ್ತೆ, ನೋಡೋ ತನಿಖೆ ಅಂತ ನಿಮಿಸಿದ್ವಿ. ಅದರಲ್ಲಿ ಎಲ್ಲ ಬರ್ತದೆ, ಯಾರ್ಯಾರು ಇದ್ದಾರೆ, ಎಲ್ಲರದ್ದು ಪಾತ್ರ ಸ್ಪಷ್ಟವಾಗಿ ಅವ್ರಿಗೆ ಬರ್ತದೆ. ಆದಷ್ಟು ಬೇಗ ನಮ್ಮ ಮೊತ್ತ ಎಷ್ಟೇ ಎಸ್ ಐ ಟಿ ಬೇಗ ತನಿಖೆ ಪೂರ್ಣಗೊಳಿಸ್ಬೇಕು. ಆರೋಪ ಕೇಳಿ ಬಂದಂಥ ಸಂದರ್ಭದಲ್ಲಿ ಈ ಹಿಂದೆ ಈಶ್ವರಪ್ಪ ಅವ್ರದ್ದು ರಾಜೀನಾಮೆ ತಗೊಂಡಿದ್ರು, ಈಗ ಡಿ ಕೆ ಶಿವಕುಮಾರ್ ಮೇಲೆ ನೈತಿಕತೆ ಇದ್ರೆ ಅವರು ರಾಜೀನಾಮೆ ಕೊಡ್ತಾರೆ. ಅದು ಬೇರೆ, ಅವರು ನೇರವಾಗಿ ಅವರ ಹೆಸರನ್ನು ಬರೆದಿಟ್ಟು
ಆತ್ಮಹತ್ಯೆ ಆಗಿದ್ರು, ಮತ್ತು ಅವ್ರ ಪತ್ನಿ ಕೂಡ ಮಂತ್ರಿ ಹೆಸರು ಹೇಳಿದ್ರು. ಸೊ ಅದು ವಿಷಯ ಬೇರೆ, ಈ ವಿಷಯ ಬೇರೆ, ತನಿಖೆ ಆಗಲೇಬೇಕು. ನಂತರ ಇದು ಮುಂದಿನ ಹೆಜ್ಜೆ. ಆಗಬಾರ್ದು ಆಗಬಾರ್ದು, ಯಾವುದೇ ಇದು ಮಾಡಲಿಕ್ಕೆ ಹೋಗಬಾರ್ದು, ಅಷ್ಟೇ ಆಗಬಾರ್ದು. ಮಾಡೋರಿಗೆ ಕಠಿಣ ಶಿಕ್ಷೆ ಆಗಬೇಕು.